ಇಂದಿನಿಂದ ಮೈಸೂರಿನಲ್ಲಿ ಲಾಕ್ಡೌನ್ ಸಡಿಲಿಕೆ ಮಾಡಲಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಬಸ್ ಸೇವೆಯನ್ನು ಕೂಡ ಆರಂಭಿಸಲಾಗಿದೆ. ಈಗಾಗಲೇ KSRTC ಬಸ್ಗಳು ಸಂಚಾರವನ್ನು ಆರಂಭ ಮಾಡಿದ್ದಾವೆ. ಮೈಸೂರಿನಲ್ಲಿ ಕೊರೋನಾ ಕಂಟ್ರೋಲ್ಗೆ ಬರ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಲಾಕ್ಡೌನ್ ಸಡಿಲಿಕೆ ಮಾಡುವಂಥ ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಯಾಣಿಕರು ಕೂಡ ಇದ್ದಾರೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಜೊತೆಗೆ ಮೊದಲಿಗೆ ಬೆಂಗಳೂರು ಕಡೆಗೆ ಹೆಚ್ಚಿನದಾಗಿ ಪ್ರಯಾಣಿಕರು ಇರತಕ್ಕಂಥದ್ದು. ಹೀಗಾಗಿ ಪ್ರಯಾಣಿಕರ ಅನುಕೂಲಕ್ಕೆ ತಕ್ಕ ಹಾಗೆ ಈಗ ಬಸ್ಗಳ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂಥ ಒಂದು ಕೆಲಸವನ್ನು ಮಾಡಲಾಗಿದೆ. ಬೇರೆ ಬೇರೆ ಜಿಲ್ಲೆಗಳಿಗೆ ಈಗಾಗಲೇ ಬಸ್ಗಳ ಸಂಚಾರ ಕೂಡ ಆರಂಭವಾಗಿದೆ. ಜೊತೆಗೆ ಹೊರ ರಾಜ್ಯಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಹೈದರಾಬಾದನ್ನು ಹೊರತುಪಡಿಸಿದರೆ ಕೇರಳ ಮತ್ತು ತಮಿಳುನಾಡು ಭಾಗಕ್ಕೆ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿಲ್ಲ. ಯಾಕೆಂತ ಹೇಳಿದರೆ ಅಲ್ಲಿ ಇನ್ನೂ ಕೂಡ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡದೇ ಇರುವಂಥ ಒಂದು ಹಿನ್ನೆಲೆಯಲ್ಲಿ ಆಂಧ್ರ ಭಾಗಕ್ಕೆ ಮಾತ್ರ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರ್ತಕ್ಕಂಥದ್ದು. ಅದು ರಿಸರ್ವೇಷನ್ ಟಿಕೆಟ್ ಬುಕ್ ಆಗಿರತಕ್ಕಂಥದ್ದಕ್ಕೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನುಳಿದಂತೆ ರಾಜ್ಯದ ಹಲವು ಭಾಗಗಳಿಗೆ, ಏನು ಬೇರೆ ಬೇರೆ ಜಿಲ್ಲೆಗಳಿಗೆ ಮೈಸೂರಿನ ಕೇಂದ್ರ ಬಸ್ ನಿಲ್ದಾಣದಿಂದ ಬಸ್ ಸಂಚಾರವನ್ನು ಆರಂಭಿಸಲಾಗಿದೆ. ಏನು ಗ್ರಾಮೀಣ ಭಾಗಕ್ಕೆ ಸ್ವಲ್ಪ ಮಟ್ಟಿಗೆ ಜನ ಕಡಿಮೆ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ 1800 ಟ್ರಿಪ್ಪು ಲಾಕ್ಡೌನ್ಗಿಂತ ಮೊದಲು ಇರ್ತಾ ಇತ್ತು. ಈಗ 100 ಟ್ರಿಪ್ಗಳು ಓಡಾಟವನ್ನು ಆರಂಭಿಸಿದ್ದಾವೆ. ಇನ್ನು ಸಂಜೆಯ ವೇಳೆಗೆ 400 ಟ್ರಿಪ್ ಆಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು, ಆ ನಿರೀಕ್ಷೆ ಇದೆ ಅನ್ನೋ ಮಾತುಗಳನ್ನು ಕೂಡ ಈಗಾಗಲೇ ವಿಭಾಗೀಯ ಅಧಿಕಾರಿಗಳಿರತಕ್ಕಂಥದ್ದು ಈಗ ದೃಶ್ಯದಲ್ಲಿ ಕೂಡ ಕಾಣಬಹುದು. ನಾವು ಮೈಸೂರಿನಲ್ಲಿ ಲಾಕ್ಡೌನ್ ಸಡಿಲಿಕೆ ಮಾಡುತ್ತಿದ್ದಂತೆ ಪ್ರಯಾಣಿಕರು ಏನು ಬಸ್ ನಿಲ್ದಾಣದ ಒಳಭಾಗವನ್ನು ಪ್ರವೇಶ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಕಾಣಬಹುದು. ಬ್ಯಾಗ್ಗಳನ್ನು ಹಿಡಿದಂಥವ್ರು, ಏನು ಇಷ್ಟು ದಿನಗಳ ಕಾಲ ಕೊರೋನಾ ಲಾಕ್ಡೌನ್ನಿಂದ ತಮ್ಮೂರುಗಳಿಗೆ ಸೇರಿದಂಥವ್ರು ಇರಬಹುದು, ಜೊತೆಗೆ ಹಲವು ಭಾಗಗಳಲ್ಲಿ ಇದ್ದಂಥವ್ರು ತಮ್ಮ ಕೆಲಸಗಳಿಗೆ ತೆರಳತಕ್ಕಂಥದ್ದು ಇರಬಹುದು, ತಮ್ಮ ಊರುಗಳಿಗೆ ತೆರಳತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗ ಶಿವಮೊಗ್ಗಗೆ ತೆರಳುತ್ತಾ ಇರತಕ್ಕಂಥ ಬಸ್ಸನ್ನು ಕೂಡ ನಾವು ದೃಶ್ಯದಲ್ಲಿ ಕಾಣಬಹುದು. ಮೈಸೂರಿನ ಕೇಂದ್ರ ಬಸ್ ನಿಲ್ದಾಣದಿಂದ ಇದೀಗ ಬಸ್ ಸಂಚಾರವನ್ನು ಆರಂಭಿಸಲಾಗಿದೆ. ಎಂದಿನಂತೆ ಏನು ಲಾಕ್ಡೌನ್ ಸಡಿಲಿಕೆಯನ್ನು ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಬಸ್ ಸಂಚಾರ ಆರಂಭ ಆಗಿದೆ. ಇಲ್ಲಿ ಗ್ರಾಮೀಣ ಭಾಗದ ಬಸ್ಗಳು ತೆರಳುತ್ತಾ ಇದ್ದರೆ ಮತ್ತೊಂದೆಡೆ ನಗರ ಬಸ್ ನಿಲ್ದಾಣದಲ್ಲೂ ಕೂಡ ಬಸ್ ಸಂಚಾರವನ್ನು ಆರಂಭಿಸಲಾಗಿದೆ. ಈಗ ಸದ್ಯಕ್ಕೆ 100 ಟ್ರಿಪ್ಗಳು ಓಡಾಟವನ್ನು ಆರಂಭಿಸಿದರೆ ಸಂಜೆಯ ವೇಳೆಗೆ 400 ಟ್ರಿಪ್ ಆಗುವಂತಹ ಸಾಧ್ಯತೆ ಇದೆ ಅನ್ನೋ ಒಂದು ಮಾತುಗಳು ಕೂಡ ವಿಭಾಗೀಯ ಅಧಿಕಾರಿಗಳ ಮಾತುಗಳು. ಮುಖ್ಯವಾಗಿ ನಾವು ದೃಶ್ಯದಲ್ಲಿ ಕೂಡ ಕಾಣ್ತಾ ಇದ್ದೇವೆ, ಬೇರೆ ಬೇರೆ ಜಿಲ್ಲೆಗಳಿಗೆ ತೆರಳತಕ್ಕಂಥದ್ದು, ಬೆಂಗಳೂರು ಭಾಗಗಳಿಗೆ ತೆರಳುತ್ತಾ ಇರತಕ್ಕಂಥ ಬಸ್ಗಳೆಲ್ಲವೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಪ್ರಯಾಣಿಕರಿಗಾಗಿ ಕಾದು ನಿಂತಿವೆ. ಈಗಾಗಲೇ ಹಲವು ಟ್ರಿಪ್ಗಳು ಕೂಡ ಈಗ ಏನು ಇಲ್ಲಿಂದ ಬೇರೆ ಬೇರೆ ಜಿಲ್ಲೆಗಳು ಬೇರೆ ಬೇರೆ ಭಾಗಗಳಿಗೆ ತೆರಳಿದ್ದಾವೆ. ಪ್ರಯಾಣಿಕರ ಅನುಕೂಲಕ್ಕೆ ತಕ್ಕಂತೆ ಇಲ್ಲಿ ಬಸ್ಗಳ ಒಂದು ವ್ಯವಸ್ಥೆಯನ್ನು ಕೂಡ ಕಲ್ಪಿಸುವಂಥ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಮೈಸೂರು ಕೇಂದ್ರ ಬಸ್ ನಿಲ್ದಾಣದಿಂದ ಪ್ರಯಾಣವನ್ನು ಬೆಳೆಸಿರ್ತಕ್ಕಂಥ ಪ್ರಯಾಣಿಕರು ನಾನು ಮಾತಾಡ್ತೇನೆ. ಸರಿ, ಯಾವೂರ ಕಡೆ ಹೊರಡ್ತಾ ಇದೆ? ಸರ್, ನಾವು ಬೆಂಗಳೂರು. ಎಷ್ಟು ದಿನ ಬಸ್ಗಳು ಇರಲಿಲ್ಲ, ಮನೇಲಿದ್ದರೆ, ಈಗ ಬಸ್ ಆರಂಭಿಸಿದ್ದಾರೆ ಮೈಸೂರಿಂದ, ಲಾಕ್ಡೌನ್ ಸಡಿಲಿಕ್ಕೆ ಆಗಿದೆ, ಏನು ನಮ್ಗೆ ಅನುಕೂಲ ಆಗಿದೆ ಸರ್ ಇವಾಗ ಬಸ್ ಇರೋದ್ರಿಂದ? ನಾವು ಮೊದಲೆಲ್ಲ ಹೋಗ್ಬೇಕಂದ್ರೆ ಪ್ರೈವೇಟ್ ಬಸ್ಸಲ್ಲಿ ಹೋಗಿ ಪ್ರಯಾಣ ಮಾಡ್ತಾ ಇದ್ದೀವಿ ಸರ್. ಅಂದರೆ ಈಗ ಉದಾಹರಣೆಗೆ ನಾವು ನೋಡ್ತಕ್ಕಂಥದ್ದು, ಇಷ್ಟು ದಿನಗಳ ಕಾಲ ಏನು ಕೊರೋನಾ ಕಂಟ್ರೋಲ್ಗೆ ಬರ್ತಾ ಇರಲಿಲ್ಲ, ಈಗ ಬಸ್ಗಳಲ್ಲೆಲ್ಲ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ? ಪರವಾಗಿಲ್ಲ ಸರ್, ಚೆನ್ನಾಗಿದೆ ಸರ್, ಬಸ್ ಚೆನ್ನಾಗಿದೆ ಸರ್. ಇದು ಪ್ರಯಾಣಿಕರ ಮಾತು. ಮುಖ್ಯವಾಗಿ ಕೊರೋನಾ ನಿಯಮಗಳನ್ನು ಪಾಲನೆ ಮಾಡುವ ಮುಖಾಂತರ ಇಲ್ಲಿ ಬಸ್ ಸಂಚಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗ ನಾನು ಬಸ್ನ ಒಳಭಾಗದವನ್ನು ಕೂಡ ಪ್ರವೇಶ ಮಾಡಿ ಇಲ್ಲಿ ಒಂದು ದೃಶ್ಯಗಳನ್ನು ತೋರ್ಪಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಬಸ್ಗಳಲ್ಲಿ 50% ಪ್ರಯಾಣಿಕರು ಪ್ರಯಾಣವನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿರ್ತಕ್ಕಂಥದ್ದು. ಏನು 54 ಸಿಟ್ಟಿಂಗ್ ವ್ಯವಸ್ಥೆ ಏನಿದೆ ಇದರಲ್ಲಿ 30 ಜನ ಪ್ರಯಾಣವನ್ನು ಬೆಳೆಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿರ್ತಕ್ಕಂಥದ್ದು. ಈಗ ಮೈಸೂರಿನ ಕೇಂದ್ರ ಬಸ್ ನಿಲ್ದಾಣದಿಂದ ಬಸ್ ಸಂಚಾರ ಏನು ಆರಂಭವಾಗಿದೆ. ಇಲ್ಲಿ ಕೊರೋನಾ ನಿಯಮಗಳನ್ನು ಪಾಲನೆ ಮಾಡಲಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಬಸ್ಗಳಲ್ಲಿ ಸಂಚಾರವನ್ನು ಮಾಡಲಿಕ್ಕೆ 50% ಅವಕಾಶವನ್ನು ಕಲ್ಪಿಸಲಾಗಿದೆ. ಆ ಮೂಲಕ ಇಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು ಇರ್ಬೋದು, ಜೊತೆಗೆ ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಧರಿಸಬೇಕಾಗುತ್ತೆ, ಸ್ಯಾನಿಟೈಸರನ್ನು ಬಳಸುವಂಥದ್ದು ಇರ್ಬೋದು. ಇದನ್ನೆಲ್ಲವನ್ನು ಕೂಡ ಮಾಡುವ ಮುಖಾಂತರ ಪ್ರಯಾಣಿಕರು ಪ್ರಯಾಣವನ್ನು ಬೆಳೆಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಒಟ್ಟಿನಲ್ಲಿ ಮೈಸೂರಿನಲ್ಲಿ ಕೊರೋನಾ ಕಂಟ್ರೋಲ್ಗೆ ಬರ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಲಾಕ್ಡೌನ್ ಸಡಿಲಿಕೆ ಮಾಡಲಾಗಿದೆ. ಆ ಮೂಲಕ ಬಸ್ ಸಂಚಾರವನ್ನು ಆರಂಭಿಸಿರ್ತಕ್ಕಂಥದ್ದು ಸಂತಸದ ವಿಚಾರ ಅನ್ನೋ ಒಂದು ಮಾತುಗಳು ಕೂಡ ಪ್ರಯಾಣಿಕರ ಮಾತುಗಳು. ಏನಾದರೂ ಕೂಡ ಕೊರೋನಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲನೆ ಮಾಡುವ ಮುಖಾಂತರ ಎಚ್ಚರಿಕೆಯಿಂದ ಪ್ರಯಾಣ ಮಾಡತಕ್ಕಂಥದ್ದು, ಆ ಮೂಲಕ ಕೊರೋನಾ ಹರಡುವಿಕೆಯನ್ನು ತಡೆಗಟ್ಟುವಂತಹ ಕೆಲಸಕ್ಕೂ ಕೂಡ ಸಾರ್ವಜನಿಕರು ಮುಂದಾಗಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವೇಣುಗೋಪಾಲ್ ಜೊತೆ ಪುನೀತ್ ಎಸ್ ನ್ಯೂಸ್ ಒನ್ ಕನ್ನಡ, ಮೈಸೂರು.